ಎಲ್ಲದಕ್ಕೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತದೆ ಎನ್ನುವುದಕ್ಕೆ ಟೊಮ್ಯಾಟೊ ಸಾಕ್ಷಿಯಾಗಿದೆ. ಕಳೆದ 2 ತಿಂಗಳ ಹಿಂದೆ ಬೀದಿಗೆ ಬಿಸಾಡುತ್ತಿದ್ದ ಟೊಮ್ಯಾಟೊಗೆ ಈಗ ಪೆಟ್ರೋಲ್ ಬೆಲೆಗಿಂತ ಅಧಿಕವಾಗಿದೆ. ಹಾಗಾಗಿ ಇದರಿಂದಾಗಿ ಕಳ್ಳರಾಕಾಟ ಜಾಸ್ತಿಯಾಗಿದ್ದು ಟೊಮ್ಯಾಟೊಗೆ ಫುಲ್ ಸೆಕ್ಯೂರಿಟಿ ನೀಡಲಾಗಿದೆ. ಕಳೆದ 20 ವರ್ಷಗಳಲ್ಲಿ ಟೊಮ್ಯಾಟೊ ಬೆಲೆ 30 ಗಡಿ ದಾಟಿರಲಿಲ್ಲ. ಟೊಮ್ಯಾಟೊ ಈ ಮಟ್ಟಕ್ಕೆ ಬೆಲೆ ಏರುತ್ತದೆಂದು ರೈತರು ಕೂಡ ನಿರೀಕ್ಷಿಸಿರಲಿಲ್ಲ. ಏಕೆಂದರೆ ರೈತರಿಗೆ ಈ ರೀತಿಯ ಬಂಪರ್ ಬೆಲೆ ಸಿಗುವುದು ಈರುಳ್ಳಿಯಲ್ಲಿ, ಆದರೆ ಟೊಮ್ಯಾಟೊಗೆ ರೈತರು ಕನಸಿನಲ್ಲಿಯೂ ಬೆಲೆ ನಿರೀಕ್ಷಿಸಿರಲಿಲ್ಲ. ಆದರೆ ಈಗ ಟೊಮ್ಯಾಟೊ ಬೆಲೆ ಗಗನಕ್ಕೇರುವ ಮೂಲಕ ರೈತರಿಗೆ ಅಚ್ಚರಿ ಮೂಡಿಸಿದೆ. ಹಾಗಾಗಿಯೇ ಇದಕ್ಕೆ ಕಳ್ಳರ ಹಾವಳಿ ತುಂಬಾ ಅತಿಯಾಗಿದ್ದು ಟೊಮ್ಯಾಟೊ ವ್ಯಾಪಾರಸ್ಥರು ಪೊಲೀಸರಿಗೆ ಸೆಕ್ಯೂರಿಟಿ ನೀಡುವಂತೆ ಮನವಿ ಮಾಡಿಕೊಂಡಿದ್ದರು. ಹಾಗಾಗಿ ಭದ್ರತೆ ನೀಡಲಾಗುತ್ತಿದೆ. ಹೌದು, ಇದೇ ಜುಲೈ 20ರಂದು ಮುಂಬೈನ ದಾಸಿಹರ್ ಮಾರ್ಕೆಟ್ನಲ್ಲಿ 900 ಕೆಜಿ ಟೊಮ್ಯಾಟೊಗಳನ್ನು ಕಳ್ಳರು ಕದ್ದಿದ್ದು ಈ ಘಟನೆ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಹಾಗಾಗಿ ಕಳ್ಳರ ಕಣ್ಣು ಟೊಮ್ಯಾಟೊ ಮೇಲೆ ಬಿದ್ದಿದ್ದು, ಮಧ್ಯಪ್ರದೇಶದಲ್ಲಿ ಕಳ್ಳತನದ ಆತಂಕದಿಂದ ಟೊಮ್ಯಾಟೊಗೆ ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ. ಈ ನಡುವೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆತಂಕಕ್ಕೊಳಗಾಗಿರುವ ವ್ಯಾಪಾರಿಗಳು ದೂರು ನೀಡಿದ್ದು, ಮಾರ್ಕೆಟ್ಗೆ ಟೊಮ್ಯಾಟೊ ಟ್ರಕ್ಗಳು ಬರುತ್ತಿದ್ದಂತೆ ಭದ್ರತಾ ಸಿಬ್ಬಂದಿ ಟೊಮ್ಯಾಟೊಗಳಿಗೆ ಗನ್ ಹಿಡಿದುಕೊಂಡು ಬಿಗಿ ಭದ್ರತೆ ಒದಗಿಸುತ್ತಿದ್ದಾರೆ. ಸ್ನೇಹಾ, ಜಿಟಿವಿ ನ್ಯೂಸ್.